ಎಸ್ ಇನ್ನು ಮುಂದಿನ ಸುದ್ದಿ, ನೂತನ ಕಾಂಗ್ರೆಸ್ ಸರ್ಕಾರದ ಮೊದಲ ಸಚಿವ ಸಂಪುಟ ಸಭೆಯಲ್ಲೇ ಏನು ಕಾಂಗ್ರೆಸ್ ಘೋಷಣೆ ಮಾಡಿತ್ತು 5 ಗ್ಯಾರಂಟಿಗಳನ್ನು, ಆ ಗ್ಯಾರಂಟಿಗಳಿಗೆ ಅನುಮೋದನೆಯನ್ನು ಕೊಡಲಾಗಿದೆ. ಮೊದಲ ಸಚಿವ ಸಂಪುಟದಲ್ಲಿ ಸಿದ್ದರಾಮಯ್ಯನವರು ಅಧಿಕೃತವಾಗಿ ಘೋಷಣೆಯನ್ನು ಮಾಡಿದರು. ಹೆಚ್ಚಿನ ವಿವರಗಳನ್ನು ಮುಂದಿನ ಸಭೆಯಲ್ಲಿ ಚರ್ಚೆ ಮಾಡಿ ಮುಂದಿನ ಕ್ಯಾಬಿನೆಟ್ ಮೀಟಿಂಗ್ ಒಳಗಡೆ ಜಾರಿ ಮಾಡ್ತೀವಿ ಅನ್ನೋ ಒಂದು ವಿಶ್ವಾಸವನ್ನು ಭರವಸೆಯನ್ನು ನೀಡಿದರು. ಈ ಕುರಿತು ಆದೇಶವನ್ನು ಹೊರಡಿಸೋಕ್ಕೆ ಹೇಳಿದ್ದೀನಿ, ಸೊ ಆದೇಶ ಬರುತ್ತೆ ಅಂತ ಸಿದ್ದರಾಮಯ್ಯನವರು ಹೇಳಿದರು. ಅದಾದಮೇಲೆ ಗೃಹಲಕ್ಷ್ಮಿ ಯೋಜನೆಯಡಿ ಏನು ಯಜಮಾನಿಗೆ ಪ್ರತಿ ತಿಂಗಳು 2,000 ರೂಪಾಯಿ, ಆಮೇಲೆ ಗೃಹಜ್ಯೋತಿ ಯೋಜನೆಯಡಿ 2,000 ಯೂನಿಟ್ ಉಚಿತ ವಿದ್ಯುತ್, ಅನ್ನಭಾಗ್ಯದಡಿ ಪ್ರತಿ ವ್ಯಕ್ತಿಗೆ 10 ಕೆಜಿ ಅಕ್ಕಿ, ಉಚಿತ ಬಸ್ ಪ್ರಯಾಣ ಮಹಿಳೆಯರಿಗೆ, ಆಮೇಲೆ ನಿರುದ್ಯೋಗಿ ಪದವೀಧರಿಗೆ ತಿಂಗಳಿಗೆ 3,000, ಡಿಪ್ಲೊಮಾ ಪದವಿಗೆ 1,500 ರೂಪಾಯಿ ಏನು ಕೊಡ್ತೀವಿ ಅಂತ ಘೋಷಣೆ ಮಾಡಿದರು. ಅದನ್ನು ಜಾರಿ ಮಾಡ್ತೀವಿ ಅಂತ ಹೇಳಿದರು, ಪ್ರೆಸ್ ಮೀಟ್ ಮಾಡಿದ್ರು. ಕೆಲವೊಂದಿಷ್ಟು ಷರತ್ತುಗಳು, ಸಣ್ಣ ಸಣ್ಣ ಷರತ್ತುಗಳಿರ್ತವೆ, ತುಂಬ ದೊಡ್ಡ ಮಟ್ಟದ ಷರತ್ತುಗಳೇನು ಹಾಕಲ್ಲ, ಸಣ್ಣ ಷರತ್ತುಗಳನ್ನು ಹಾಕಿ ಜಾರಿ ಮಾಡ್ತೀವಿ ಅಂತ ಸಿದ್ದರಾಮಯ್ಯನವರು ಹೇಳಿದರು. ಡಿ ಕೆ ಶಿವಕುಮಾರ್ ಜೊತೆಗೆ ಸಂಪುಟ ಸಹೋದ್ಯೋಗಿಗಳೇನು ಇವತ್ತು ಪದಗ್ರಹಣವನ್ನು ಮಾಡಿದ ಸಚಿವರಾಗಿ ಅವರೆಲ್ಲರೂ ಕೂಡ ಈ ಒಂದು ಸಭೆಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಭಾಗಿಯಾಗಿದ್ದರು.